ಪೌರಕಾರ್ಮಿಕರ ಅಧ್ಯಕ್ಷರಾದ ಪಿಎಂ ಮುತ್ಯಾಲಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು, ಸ್ನೇಹಿತರು, ಪೌರಕಾರ್ಮಿಕರು, ಮೇಸ್ತ್ರಿಗಳು ಸೇರಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಅಂದರೆ ಅವರು ನನಗೆ ಶುಭಾಶ ಕೋರ್ತಾ ಇಲ್ಲ, ಅವ್ರು ನಮ್ಮನೆಯವರು, ನಾನು ಚೆನ್ನಾಗಿರ್ಬೇಕಂತ ಅವರೆಲ್ಲ ಆಶೀರ್ವಾದ ಕೊಡ್ತಾರದು ನನಗೆ. ಯಾಕಂದರೆ ಅವ್ರ ಆಶೀರ್ವಾದದಿಂದ ನಾನು ಇಷ್ಟು ಬೆಳೆದಿರೋದು. ಶುಭಾಶಗಳು ಎಷ್ಟೋ ಜನ ಕೋರ್ತಾರೆ, ಆ ಶುಭಾಶ ಇವತ್ತಿರ್ತ ನಾಳೆ ಹೋಗುತ್ತೆ. ಆದರೆ ಇವ್ರು ನಮ್ಮನೆ ಅಣ್ಣ ತಮ್ಮಂದರು, ನನ್ನ ಫ್ಯಾಮ್ಲಿ, ನನ್ನ ಕಷ್ಟಗಳು ಪಾಲ್ಗೊಂಡು ನನ್ನ ಇಷ್ಟು ಬೆಳೆಸಿರೋ ನಮ್ಮನೆಯವ್ರು ಮೇಸ್ತ್ರಿಗಳೆಲ್ಲ. ಅದರಿಂದ ಅವ್ರ ಮೇಸ್ತ್ರಿಗಳಿಗೆ ನಾನು ಯಾವಾಗಲೂ ಸದಾಕಾಲ ನಾನು ಅವ್ರ ಜೊತೆಯಲ್ಲಿರ್ತೀನಿ. ಸದಾಕಾಲ ನನ್ನ ಕೈಯಲ್ಲಾಗಿದ್ದ ಕಷ್ಟ ಅವ್ರ ಕೆಲಸಗಳೆಲ್ಲ ಮಾಡಿಕೊಟ್ಬಿಟ್ಟು ನಾನು ಒಬ್ಬ ಮೇಸ್ತ್ರಿನೇ, ನನ್ನ ಅಧ್ಯಕ್ಷರಾದರೂ ನಾನು ಒಬ್ಬ ಮೇಸ್ತ್ರಿ. ಅದು ನೆನೆಸ್ಕೊಂಡು ನಮ್ಮ ಮೇಸ್ತ್ರಿಗಳೆಲ್ಲ ನನ್ನ ಹಿಂದ್ಗಡೆ ಇರೋದು ಅಂತ ನಾನು ಇವತ್ತು ನನ್ನ ಮೇಸ್ತ್ರಿಗಳಿಗಾಗಲಿ, ಈ ನಮ್ಮ ಬೆಂಗಳೂರಿಗಾಗಲಿ, ನಮ್ಮ ಚಂದ್ರಪ್ಪನಗರಲ್ಲಿ ಇಡೀ 198 ವಾರ್ಡಿನ ಮೇಸ್ತ್ರಿಗಳಿಗೂ ಹಾಗೂ 198 ಪೌರಕಾರ್ಮಿಕ ನೆರವೇತನ ಪೌರಕಾರ್ಮಿಕರಿಗೂ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಆಟೋ ಡ್ರೈವರ್, ಕ್ಲೀನರ್ಗಳಿಗೂ ಎಲ್ರಿಗೂ ಆ ದೇವರು ಸದಾಕಾಲ ಸುಖವಾಗೇ ಇಕ್ಕಬೇಕಂತ ನಾವು ಕೋರ್ತೀವಿ. ಅದೇ ಥರ ನಾವು ಹೋರಾಟಕ್ಕೆ ನಿಂತು ಅವ್ರಿಗೆ ಏನೇ ಕಷ್ಟ ಇದ್ರು ನಾನು ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂತ ಇವತ್ತು ಮಾತು ಕೊಡ್ತೇನೆ. ಲಾಸ್ಟ್ ಟೈಮು ಒಂದು ಸುಮಾರು ಮೂರು ನಾಲ್ಕು ವರ್ಷಗಳ ನಾವು ಹೇಳಿದ್ವಿ, ನಾವು ಮೇಸ್ತ್ರಿಗಳನ್ನ ಬಿಟ್ಕೊಡಲ್ಲ, ಮೇಸ್ತ್ರಿಗಳೆಲ್ಲ ಮಾಡ್ತೀವಿ, ಮೇಸ್ತ್ರಿಗಳು ಏನು ಬೇಕೋ ಮಾಡ್ತೀವಿ ಅಂತ. ಇವತ್ತು ಮೇಸ್ತ್ರಿಗಳು ಒಳ್ಳೆಯದಾಗಿದೆ, ನಾಳೆನೂ ಮೇಸ್ತ್ರಿ ಒಳ್ಳೆಯದಾಗಿದೆ. ಆದರೆ ಮೇಸ್ತ್ರಿ ಕಷ್ಟಪಟ್ಟಿದ್ರೆ ನಾವು ಬಿಡಲ್ಲ. ಇದು ಸತ್ಯವಾದ ಮಾತು, ಮಾತಲ್ಲಿ ಹೆಣ್ಣು ಮಾತೇ ಇಲ್ಲ ಅಂತ ನನ್ನ
ಶುಭ ಕೋರೋರಲ್ಲ, ನಾನು ಚೆನ್ನಾಗಿರ್ಬೇಕಂತ ನನ್ನ ಜೊತೆ ಬಂದಿರೋ ನನ್ನ ಅನ್ನ ತಮ್ಮಂದ್ರು ನನ್ನ ಮೇಸ್ತ್ರಿಗಳ ಉಪಾಧ್ಯಕ್ಷರಾಗಲಿ ಮೇಸ್ತ್ರಿಗಳಾಗಲಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಮೇಸ್ತ್ರಿಗಳಿಗೆ ಅನ್ನವನ್ನು ಹಾಕಿಲ್ಲ ಅಂದರೆ ಸೋಮವಾರದಿಂದ ನಾನು ನಮ್ಮ ಮೇಸ್ತ್ರಿಗಳು ಹಾಗೂ ನಮ್ಮ ಪದಾಧಿಕಾರಿಗಳು ಎಲ್ಲ ಫಸ್ಟ್ ಹೋರಾಟ ಮಾಡ್ತೀವಿ. ಆಮೇಲೆ ಆಗಿಲ್ಲ ಅಂದ್ರೆ ಎಂಟೇರ್ ಬೆಂಗಳೂರು ಪೌರ ಕಾರ್ಮಿಕರಿಂದ ಸೇರಿ ಮೇಸ್ತ್ರಿಗಳಿಂದ ಸೇರಿ ಬಂದ್ ಮಾಡ್ತೀವಿ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಧನ್ಯವಾದ. ಸ್ವಾಮೇ ಶರಣಮ್ಮಪ್ಪ, ಸ್ವಾಮೇ ಶರಣಮ್ಮಪ್ಪ. ನಮಗೆ ಈಗ ಮೇನ್ ಬೇಕಾದ್ರೂ ಹೆಲ್ತ್ ಕಾರ್ಡು, ನಮಗೆ ಹೆಲ್ತ್ ಕಾರ್ಡ್ ಬೇಕು. ಏಕೆಂದರೆ ಒಂದು ಆಕ್ಸಿಡೆಂಟೇ ಆಯಿತು, ಒಂದು ಕಾಯಿಲೆನೇ ಬಂತು, ಏಕೆಂದರೆ ನಾವು ಈ ಧೂಳು ಮಣ್ಣು ಕಸ ಕಡ್ಡಿ ಅಂತ ಎಲ್ಲ ಎತ್ತಿ ಮಾಡ್ತೀವಿ. ನಮಗೆ ಹೆಲ್ತ್ ಬಗ್ಗೆ ಯಾರೂ ಕೇರ್ತಾ ಅಂತ ಇಲ್ಲ, ಯಾವ ಸರ್ಕಾರನೂ ಕೇರ್ತಾ ಅಂತಲ್ಲ, ಯಾವ ಬಿ ಬಿ ಎಂಪಿನೂ ಕೇರ್ತಾ ಅಂತಲ್ಲ. ನಮ್ಮ ಮೊದಲನೇ ಬೇಡಿಕೆ ಇರೋದು, ನಮ್ಮ ಮೊದಲನೇ ಬೇಡಿಕೆ ಇರೋದು ಎಲ್ಲ ಪೌರ ಕಾರ್ಮಿಕರಿಗೆ ಮೇಲ್ವಿಚಾರಕರಿಗೆ ನಮಗೆ ಹೆಲ್ತ್ ಕಾರ್ಡ್ ಬೇಕೇ ಬೇಕು ಅಂತ ಸೋಮವಾರದಿಂದ ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ. ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿಯ ಜಂಟಿ ಆಯುಕ್ತರಿಗೆ ನೇರವಾಗಿ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ತಾವು ಮಾತು ಕೊಟ್ಟಿದ್ದೀರಾ, ವಚನ ಭ್ರಷ್ಟ ಆಗಬಾರ್ದು. ಪೆಟ್ರೋಲ್ ಬದ್ಧತೆ ಪ್ರತಿಯೊಬ್ಬ ಮೇಸ್ತ್ರಿಗಳಿಗೂ 46,000 ನಿಮ್ದೇನಿದೆ 2021 ಇಂದ ಇವತ್ತರೆಗೂ ಕ್ಲಿಯರ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ವಚನ ಭ್ರಷ್ಟ ಆಗಬೇಡ್ರಿ. ಜಂಟಿ ಆಯುಕ್ತರಿಗೆ ನೀವೇನೇನ ಈ ತಿಂಗಳು ನಮ್ಮ ವೇತನದ ಜೊತೆ ಅದು ಬೀಳಲಿಲ್ಲ ಅಂದರೆ ನಮ್ಮ ಅಧ್ಯಕ್ಷರ ಅನುಮತಿ ತೊಗೊಂಡು ಇಡೀ 198 ವಾರ್ಡಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ.